Subscribe now and press the bell icon. Never miss an update. ನಮಸ್ಕಾರ ಗುರುಗಳೇ. ನಮಸ್ತೆ. ಎಲ್ಲ ಅಭಿಕ್ಷಕರಿಗೂ ಹರಿಶೇಲ್ ಮತ್ತು ಆಯುರ್ ಪ್ರಸಾದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗುರುಗಳೇ ಒಂದು ಪ್ರಶ್ನೆ ಕೇಳಿದ್ದಾರೆ. ಬಹಳಷ್ಟು ಜನ ಏನಂದ್ರೆ ಅಮೃತ ಆರಿಷ್ಟ ಬಗ್ಗೆ ಮಾಹಿತಿ ಕೊಡಿ, ಅದನ್ನು ಹೇಗೆ ಉಪಯೋಗಿಸಬೇಕು ಅಂತ ಕೇಳಿದ್ದಾರೆ. ಅಮೃತ ಆರಿಷ್ಟ ಇಲ್ಲೇ ಇದೆ. ಇದನ್ನು ಯಾವ ರೀತಿ ಉಪಯೋಗ ಏನೇನು ಯೂಸ್ ಇದೆ, ಇದರಿಂದ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನೋದು ಹೇಳ್ಕೊ ತಿಳಿಸ್ಕೊಡಿ ಗುರುಗಳೇ. ಖಂಡಿತವಾಗಿ ಇದು ಅಮೃತ ಅರಿಷ್ಟ ಅರಿಷ್ಟ ಅನ್ನುವಂಥದ್ದು ಆಯುರ್ವೇದದಲ್ಲಿ ಅನೇಕ ರೀತಿಯ ಅರಿಷ್ಟಗಳಿದ್ದಾವೆ. ಬಲ ಅರಿಷ್ಟ, ಅಮೃತ ಅರಿಷ್ಟ, ಹೀಗೆ ನೀವು ಹೇಳ್ತಾ ಹೋದಂಗೆಲ್ಲ ಒಂದು ನೂರಾರು ಸಂಖ್ಯೆಗಳು ಬರ್ತವೆ. ಅರಿಷ್ಟ ಅಂದರೆ ಏನು? ಫರ್ಮೆಂಟೇಷನ್ ಅಂತ ಇಂಗ್ಲೀಷ್ನಾಗ ಹೇಳ್ತೀವಿ, ಕೊಳೆ ಹಾಕುವಿಕೆಯಿಂದ ತಯಾರಾಗುವಂಥದ್ದು. ಇದರಲ್ಲಿ ಸುಮಾರು ಈ ಅಮೃತ ಅರಿಷ್ಟದು ಒಂದು ಕಂಪ್ನಿದದು, ಆದರೆ ಇಲ್ಲಿ ಕೆಳಗಡೆ ತೋರಿಸಿದ ಇದು ಅಮೃತದ ಬಳ್ಳಿಯ ಕಾಂಡಗಳು, ಕಾಂಡ. ಇದ್ರ ಜೊತೆಗೆ ಸುಮಾರು 10-20 ಇಂಗ್ರೀಡಿಯೆಂಟನ್ನು, ಮೂಲಗಳನ್ನು, ಕೆಲವು ಕಾಂಡಗಳನ್ನು ಹಾಕಿ ಕೊಳೆ ಹಾಕೋದು. ಕೊಳೆ ಹಾಕೋದಂದ್ರೆ ಎದ್ರಾಗ ಕೊಳಿತೈತಿ ಇದು ಅಂದರೆ ಬೆಲ್ಲದ ನೀರಿನಲ್ಲಿ ಮಾತ್ರ ಕೊಳಿತೈತಿ ಪ್ರತಿಯೊಂದು. ಇದಕ್ಕೆ ಫರ್ಮೆಂಟೇಷನ್ ಅಂತೀವಿ. ಅಂದರೆ ಏನೇನು ಹಾಕಿರ್ತಾರೆ ಸ್ವಲ್ಪ ತಿಳ್ಕೊಬೋದು? ಖಂಡಿತ ಇವನನ್ನು ನಾವು ತಗೊಳ್ಳೋದಾದರೆ ಬಿಲ್ವ, ಗುಡುಚಿ, ಬಿಲ್ವ, ಪಾಟ್ಲಾ, ಅಗ್ನಿಮಂಥ, ಶರಪಂಕ, ಗೋಕ್ಷುರ, ಹಾಗೆ ಪಿಪ್ಲಿ, ನಾಗಕೇಶರ, ಶುಂಠಿ, ಮೆಣಸು ಮತ್ತು ಮರೀಚ. ಮುಸ್ತಾ ಅಂದರೆ ಇದು ಮುಸ್ತಾ ಮತ್ತು ಇದು ಜೇಕಿನ ಗಡ್ಡೆ ಮುಸ್ತಾ ಅನ್ನುವಂಥದ್ದು. ಹಾಗೆ ಈ ಅನೇಕ ಇಂಗ್ರೀಡಿಯೆಂಟ್ ಇಂದ್ರಜವ ಅಂತ ಬರ್ತದೆ. ಇಂದ್ರಜವ ಅಂದರೆ ಅದಕ್ಕೆ ಮುಸ್ತಾದ ರೀತಿಯಲ್ಲಿ ಇರ್ತದೆ. ಹಾಗೆ ಮುಸ್ತಾ, ಮರೀಚ ಇವೆಲ್ಲ ಹೇಳಿದ್ನಲ್ಲ, ಇದು ಸುಮಾರು 20 ಇಂಗ್ರೀಡಿಯೆಂಟನ್ನು ತಗೋಬೇಕಾಗತ್ತೆ. ಡ್ರೈ, ನಾಟ್ ವೆಟ್, ಡ್ರೈಯನ್ನು ತಗೊಂಡು ಬೆಲ್ಲದ ನೀರಿನಲ್ಲಿ ದೊಡ್ಡ ದೊಡ್ಡ ಕೊಣತೆಗಳು ಮಾಡ್ತಾರೆ. ಗಾಜಿನವಾಗಿರ್ಬೋದು, ಚೀನಿ ಮಣ್ಣಿನೂ ಆಗಿರ್ಬೋದು, ಸಿಮೆಂಟಿನೂ ಆಗಿರ್ಬೋದು. ಅದಕ್ಕೆ ನೀರನ್ನು ಸುರಿದು ಇವು ಪ್ರಮಾಣಬದ್ಧವಾಗಿ ಹಾಕಿ 22 ದಿನ ಬಿಟ್ಟರೆ, ಅದ್ರಾಗ ಅದನ್ನು ಮುಚ್ಚಿಬಿಟ್ರೆ ಅದು ಅರ್ಧದಷ್ಟು ಹಾಕಬೇಕು. ಇನ್ನು ಹೆಚ್ಚು ಆಗಿದ್ದನ್ನು ಅದು ಉಕ್ಕುತ್ತೈತಿ 22ನೇ ದಿನಕ್ಕೆ. ಅದನ್ನು ಹಾಗೆ ಸೋಸಿ ಇದನ್ನು ಪ್ರಿಸರ್ವೇಟ್ ಮಾಡಿದರೆ, ಇದು ಯಾವಾಗ ಆರಿಷ್ಟಗಳದ್ದು ಒಂದು ವಿಶೇಷ ಅಂದರೆ ಇದು ಓಪನ್ ಮಾಡಿದ ಮೇಲೆ ಇದನ್ನು ತಿಂಗಳೊಳಗೆ ಕುಡಿಬೇಕು. ಜಾಸ್ತಿ ಕುಡಿಯೋಕೆ ಹೋದರೆ ಇದರಲ್ಲಿ ಇರ್ತಕ್ಕಂಥ ಶಕ್ತಿ ಗಾಳಿಗೆ ಹೋಗಿಬಿಡ್ತದೆ. ಆದರೆ ಇದು ಎಕ್ಸ್ಪೈರಿ ಡೇಟೇ ಇಲ್ಲ ಗುರು. ಹಾಂ, ಖಂಡಿತಾಗಿ ಆಯುರ್ವೇದದಲ್ಲಿ ಯಾವುದೂ ಎಕ್ಸ್ಪೈರಿ ಇಲ್ಲ. ಆರಿಷ್ಟಗಳಲ್ಲಿ ಯಾವಾಗ ಎಕ್ಸ್ಪೈರಿ ಬರ್ತದೆ ಅಂದರೆ ಈ ಪ್ಲಾಸ್ಟಿಕ್ಕಿನ ಲೈಫಿಗೆ ಮಾತ್ರ ಎಕ್ಸ್ಪೈರಿ ಆಗ್ತಾರೆ. 10 years ಅಂತ ಕೊಟ್ಟಿದ್ದಾರೆ ಇದಕ್ಕೆ. ಹಾಂ, ಇದು ಈ ಲೈಫ್ಗೆ 10 years. ಇನ್ನೂ ತೆಳ್ಳನ ಬಾಟ್ಲಿಗೆ ಹಾಕಿದರೆ 2 ವರ್ಷ 3 ವರ್ಷ ಕೊಡ್ಬೋದು. ಇನ್ನೂ ಗಟ್ಟಿಯಾದ ಬಾಟ್ಲಿಗೆ ಹಾಕಿದರೆ ಇದನ್ನು 100 ವರ್ಷ ಅಂತಲೂ ಹಾಕ್ಬೋದು, ತಪ್ಪಿಲ್ಲ. ಗಾಜಿನ ಬಾಟ್ಲಾದ್ರೆ ಸಾವಿರಾರು ವರ್ಷ. ದಿನಕ್ಕೆ ದಿನ ರಿಚ್ ಹಾಕ್ಯಂತ ಹೋಗ್ತದೆ. ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್. ಆಲ್ಕೋಹಾಲ್ ಅಂದ ತಕ್ಷಣ ನಿಮಗೆ ಕಿವಿ ನಿಗಿರಿ ಬಿಡ್ತಾವೆ. ಅದೇ ಇದ್ರಾಗ ಆಲ್ಕೋಹಾಲ್ ಹಾಕ್ತಾರೆ ಆಯುರ್ವೇದದಲ್ಲಿ ಅಂದರೆ ಆಲ್ಕೋಹಾಲ್ ಹಾಕೋದಿಲ್ಲ, ಸೆಲ್ಫ್ ಜನ್ರೇಟೆಡ್ ಆಗ್ತದೆ ಇದು ಆಲ್ಕೋಹಾಲ್. ನಮ್ಮ ಪ್ರತಿಯೊಂದು ತುತ್ತಿನ ಕಣಗಳಲ್ಲಿ ಆಲ್ಕೋಹಾಲ್ ಇರ್ತದೆ. ಹೌದಾ ಗುರುಗಳೇ? ಖಂಡಿತವಾಗಿ. ಆಲ್ಕೋಹಾಲ್ ಇಲ್ದಲ್ಲಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ದೇಹನ ಇವಾಗ ಪರೀಕ್ಷೆ ಮಾಡಿ, ನಾನು ಏನು ಕೊಡೋದಿಲ್ಲಪ್ಪ, ಯಾವುದೋ ಆಲ್ಕೋಹಾಲ್ ಕೊಡೋದಿಲ್ಲ, ಆದರೆ ನಾನು ಪರೀಕ್ಷೆ ಮಾಡಿದ್ರೆ ಆಲ್ಕೋಹಾಲ್ ಇರ್ತದೆ. ಆಲ್ಕೋಹಾಲ್ ಇಲ್ಲದ್ರೆ ನಿದ್ದೆ ಬರೋದಿಲ್ಲ, ವಿಶ್ರಾಂತಿ ಸಿಗೋದಿಲ್ಲ. ದೇಹಕ್ಕೆ ವಿಶ್ರಾಂತಿ ಬೇಕಾಗಿದೆ. ನಾವು ತಿನ್ನುವಂಥ ಆಹಾರದಲ್ಲೇ ನಮಗೆ ವಿಶ್ರಾಂತಿ ಬರ್ತದೆ. ಇದು ಸಾಮಾನ್ಯವಾಗಿ ಸಿಹಿ ತಿಂದಾಗ, ತುಪ್ಪ ತಿಂದಾಗ ಆಲ್ಕೋಹಾಲ್ ಪ್ರಮಾಣ ಜಾಸ್ತಿ ಆಗ್ತದೆ. ಸ್ವಲ್ಪ ಹೊಟ್ಟೆ ಬಿರಿ ಹಾಕ್ತಿದ್ದಾಗ ನಮಗೆ ಆಲ್ಕೋಹಾಲಿನ ಪ್ರಮಾಣ ಗೊತ್ತು ಮಾಡ್ತದೆ. ಆವಾಗ ನಾವು ತಕ್ಷಣ ನಿದ್ದೆಗೆ ಹೋಗ್ತೀವಿ, ಊಟ ಮಾಡಿದ ತಕ್ಷಣ ನಿದ್ದೆಗೆ ಹೋಗ್ತೀವಿ. ಅಲ್ಲೂ ಕೂಡ ಆಲ್ಕೋಹಾಲಿನ ಪ್ರಮಾಣ ಇರ್ತದೆ. ಹಾಗೆಯೇ ನಮ್ಮ ಎಲ್ಲ ಜಠರದಲ್ಲಿ ಜೀರ್ಣ ಮಾಡುವಂಥ ರಕ್ತದ ಕಣಗಳು ಎಲ್ಲವೂ ಕೂಡ ಇಲ್ಲಿರ್ತಾವೆ. ಎಲ್ಲ ಕಡೆಗೂ ಅವೆಲ್ಲ ವಾಪಸ್ ಇಲ್ಲಿ ಬರ್ತಾವೆ ಈ ಹಾರ್ಡ್ ಫುಡ್ಡನ್ನು ಜೀರ್ಣ ಮಾಡಿ. ಇಲ್ಲಿ ಖಾಲಿ ಆದ ತಕ್ಷಣ ನಮಗೆ ಜೋಮ್ ಬರ್ತದೆ. ಓಕೆ, ಇದ್ರ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಉಪಯೋಗ ಏನೇನಿದೆ ಅಂತ ದಯವಿಟ್ಟು ತಿಳಿಸ್ಕೊಡಿ. ಇದು ಸಾಮಾನ್ಯವಾಗಿ ಅರಿಷ್ಟಗಳು ಅನ್ನೋದಕ್ಕೆ ಮುಂಚೆ ಅಮೃತ ಅರಿಷ್ಟ ಅಂದರೆ ಅಮೃತಕ್ಕೆ ಸಮಾನ 216 ರೋಗಗಳನ್ನು ಕಳೆಯುವಂಥದ್ದು. ಇದರಲ್ಲಿ ಕಷಾಯ ಮಾಡ್ಬೋದು, ಲೇಹ ಮಾಡ್ಬೋದು, ಅರಿಷ್ಟ ಮಾಡ್ಕೋಬೋದು, ಆಮೇಲೆ ಚೂರ್ಣ ಮಾಡ್ಬೋದು. ಚೂರ್ಣ ಮಾಡಿರ್ತೀವಿ, ಇದೆಲ್ಲ ಮಾಡ್ತಿದ್ದಂಗೆ ಇಲ್ಲಿ ಸುಮಾರು ಇಷ್ಟೆಲ್ಲ ಇಂಗ್ರೀಡಿಯೆಂಟನ್ನು ಹುಡುಕಿ ನಾವು ಕಷಾಯ ಮಾಡೋಕ್ಕಾಗಲ್ಲ. ಇದು ರೆಡಿಮೇಡ್ ಕೆಲವು ಸಲ ಮಾಡ್ಕೊಂಡಾಗ ಅವೆಲ್ಲವೂ ನಮ್ಮ ದೇಹದ ಮೇಲೆ ಉತ್ತಮವಾದ ಪರಿಣಾಮವನ್ನು ಬೀರ್ತವೆ. ಹಾಗೆಯೇ ಅರಿಷ್ಟದ ಜೊತೆಗೆ ಅಮೃತ ಅರಿಷ್ಟದ ಜೊತೆಗೆ ಚೂರ್ಣ ಇರ್ತೈತೆ ಅಂದ್ಕೊಳ್ಳಿ. ಈ ಚೂರ್ಣಕ್ಕೆ ಸ್ವಲ್ಪ ಬೆಲ್ಲ ಜೀರಿಗೆ ಹಾಕೊಂಡ್ರೆ ನಿಮ್ಗೆ 216 ಕಾಯಿಲೆಗಳು ಚರ್ಮ ವ್ಯಾಧಿಗಳು 2000 ಹೆಸರಿಸುವಂಥ ಚರ್ಮ ವ್ಯಾಧಿಗಳು, ಅದರಲ್ಲಿ 500 ಹೆಸರದೇ ಇರತಕ್ಕಂಥ ಅಲ್ಲಿಗೆ 2500. ಆದರೆ ಅಮೃತಾರಿಷ್ಟ ಒಂದೇನೆ ಅಥವಾ ಅಮೃತ ಬಳ್ಳಿ 216 ಕಾಯಿಲೆಗಳನ್ನು ಚರ್ಮ ಕಾಯಿಲೆಯನ್ನು ಗುಣ ಮಾಡುವಂಥ ದಿವ್ಯ ಔಷಧಿ. ಜ್ವರ ಹೋಗ್ತದೆ, ಜ್ವರಕ್ಕೆ ಚರ್ಮಕ್ಕೆ ಏನು ಸಂಬಂಧ ಅಂದರೆ ಜ್ವರ ಬರೋದೇ ಚರ್ಮದಿಂದನೇ. ಅದಕ್ಕಿದು ಚರ್ಮಕ್ಕೆ ಸಂಬಂಧಪಡೋದ್ರಿಂದ ಇದನ್ನು ಕುಡಿದ್ರೆ ಜ್ವರ ಹೋಗ್ತದೆ. ಯಾವ ಜ್ವರಗಳು? ಮಲೇರಿಯಾ, ಟೈಫಾಯ್ಡ್. ನೀವು ದೊಡ್ಡ ಪಂಡಿತರನ್ನೆಲ್ಲ ಕರೀರಿ, ನಿಮಗಿಂತೂ ದೊಡ್ಡ ಪಂಡಿತರು, ಅವ್ರು ಎಷ್ಟು ಜ್ವರಗಳು ಹೇಳ್ತಾರೋ ಅವಿಷ್ಟು ಜ್ವರಗಳು ಗುಣ ಆಗ್ತದೆ. ಜ್ವರಗಳನ್ನ ಇದು ಮಾಡ್ಬೋದು, ಎಲ್ಲ ಥರದ ಜ್ವರಗಳು. ಟೈಫಾಯ್ಡ್ ಕೂಡ ಇದರಲ್ಲಿ ಗುಣ ಮಾಡ್ಬೋದು. ಹೇಗೆ ತಗೋಬೇಕು? ಜ್ವರ ಬಂದವ್ರಿಗೆ ಹೇಗೆ ತಗೋಬೇಕು? ಈಗ ಸಣ್ಣ ಮಕ್ಕಳಿಗೆ ಆದರೆ ಇದರ ಮುಚ್ಚಳ ಅಂದರೆ 2.5 ml ಅಂತೀವಿ. 2.5 ml ಮುಚ್ಚಳಕ್ಕೆ 2.5 ml ನೀರು ಹಾಕಿ ಸಣ್ಣ ಮಕ್ಕಳಿಗೆ ಆದರೆ 1 ಮಾತು ಇದನ್ನು ಕೊಡಬೇಕು. ದೊಡ್ಡವರಿಗಾದರೆ 3 ml ಹಾಕಿ 3 ಸಲ ಹಾಕಿ ಕೊಡೋದು. ಅಲ್ಲಿಗೆ 5.5 ml ಆಗ್ತೈತಿ, ಇದು ಸಾರಿ 7.5 ml ಆಗ್ತೈತಿ. ಹೀಗೆ 8 ಸಲ ಅಂದರೆ 10 ಸಲ ನಾವು ಇದನ್ನು ಮಾಡಬೇಕೇನು ಕುಡಿಸಿದರೆ ಅವತ್ತಿಂದ ಅವತ್ತಿಗೆ ಜ್ವರ ಕಮ್ಮಿ ಆಗ್ತದೆ. ಮತ್ತೆ ಇದನ್ನ ಜ್ವರಕ್ಕೆ ತಗೋಬಹುದು ಅಂತ ಹೇಳಿದ್ರೆ ಅಂದ್ರೆ ಎಷ್ಟು ಸಲ ತಗೋಬೇಕು? 8 ಸಲ ತಗೋಬೋದಾ ಇದನ್ನ? ಹೌದು, ಖಂಡಿತವಾಗಿ ತಗೋಬಹುದು. ಊಟದ ಮುಂಚೆ ಊಟದ ನಂತರದ್ದು ಏನು ಇರಲ್ಲ. 8 ಸಲ ತಗೋಬೇಕು ಅಂತ ನನಗೆ ಹೇಳಿದ್ರೆ, ಸೊ ಹಾಗಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಖಂಡಿತವಾಗಿ 8 ಸಲ ತಗೋಬಹುದು. ಈಗ ಜ್ವರ ಬಂದ ಇವತ್ತು ಶುರುವಾಗಿದ್ರೆ ಖಂಡಿತವಾಗಿ ನಾವು 8 ಸಲ ತಗೊಂಡ್ರೆ ಅವತ್ತಿಂದ ಅವತ್ತಿಗೆ ನಾವು ಜ್ವರವನ್ನು ಕಂಟ್ರೋಲ್ ಮಾಡಬಹುದು. ಇದು 2-3 ದಿನ ತಗೊಂಡ್ರೆ ಮತ್ತೆ 6 ತಿಂಗಳಗಟ್ಟಲೆ ಜ್ವರ ಬರಲ್ಲ, ಬಾಡಿ ರೆಸಿಸ್ಟ್ ಆಗ್ತದೆ. ಓಕೆ. ಆಮೇಲೆ ಇದನ್ನ ಸ್ಕಿನ್ ಡಿಸೀಸ್ಗೆ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ದಿನ ತಗೋಬೇಕು? ನೀವು 15 ದಿವಸ, ತಿಂಗಳು, 2 ತಿಂಗಳು ಅಥವಾ 2 ವಾರ, 1 ವಾರ, ಯಾವಾಗ ಬೇಕು ಅವಾಗ ನೀವು ತಗೊಂಡು ಗುಣ ಮಾಡ್ಕೋಬೋದು. ಧನ್ಯವಾದಗಳು. ನಮಸ್ತೆ ನಮಸ್ತೆ ನಮಸ್ಕಾರ ಪ್ರಿಯ ಎಲ್ಲ ಕನ್ನಡಿಗರೇ, ಹರೀಶ್ ಎಲ್ ಯೂಟ್ಯೂಬ್ ಚಾನಲ್ಗೆ ಮತ್ತು ಆಯುರ್ ಪ್ರಸಾದಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದೆ. ನಿಮಗೆಲ್ರಿಗೂ ಕೂಡ ಸ್ನೇಹಿತರೆ, ಎಲ್ಲ ಊರುಗಳಲ್ಲೂ ಕೂಡ ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಾಗಿರ್ಬೋದು, ನಮ್ಮ ಸೌತ್ ಕರ್ನಾಟಕ ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ ನಾವು ಗಮನಿಸ್ತಾ ಹೋಗ್ತೀವಿ. ಈ ಒಂದು ಆಲದ ಮರ ಎಲ್ಲ ಊರುಗಳಲ್ಲೂ ಕೂಡ ಸಾಮಾನ್ಯವಾಗಿ ಇರ್ತಾ ಹೋಗ್ತದೆ. ನಾವು ಇದ್ರ ಜೊತೆ ಒಡನಾಟ ನಮಗೆ ಚಿಕ್ಕ ಮಕ್ಕಳಿಂದ ಇದ್ದಾಗ ಯಥೇಚ್ಛವಾಗಿರ್ತಾ ಇತ್ತು. ಇದ್ರ ಜೊತೆ ಆಟ ಆಡ್ತಾ ಇದ್ವಿ, ಮರಕೋತಿ ಆಟಗಳನ್ನ ಆಡ್ತಾ ಇದ್ವಿ, ಇದನ್ನ ಇಟ್ಕೊಂಡು ನೇತಾಡ್ತಾ ಇದ್ವಿ. ಆದರೆ ಈ ಮರದಲ್ಲಿದ್ದಂತಹ ಔಷಧೀಯ ಗುಣಗಳ ಬಗ್ಗೆ ನಮಗೆ ಯಾರಿಗೂ ಕೂಡ ಮಾಹಿತಿ ಇರಲಿಲ್ಲ. ಆಮೇಲೆ ಭಾರತೀಯ ವೈದ್ಯ ಪರಂಪರೆಯಲ್ಲಿ ಅಂದರೆ ಆಯುರ್ವೇದ ಶಾಸ್ತ್ರದಲ್ಲಿ ಇದ್ರ ಕುರಿತಂತೆ ಏನೇನು ಮಾಹಿತಿಗಳು ಇತ್ತು, ಅದನ್ನು ಹೇಗೆಲ್ಲ ನಮ್ಮ ಪೂರ್ವಜರು ಬಳಕೆ ಮಾಡ್ಕೊಳ್ಳೋ. Subscribe now and press the bell icon. Never miss an update.